हेलो फ्रेंड्स, वेलकम बैक टू माय चैनल। एल्लरू आरामागिदीरा अंत अंदुकोंडिदीनि। इवत्तिंदु ओंदु वीडियो बंदुबिट्टु तुंबा यूज़फुल आगिरोंतद्दु, भारत मसालागळिगे फेमस अंत हेळबहुदल्ल स्पाइसेस अल्लि ओंदु अंत यूज़ माड्तीवि। अदे कल हूवु, स्टोन फ्लवर् अंत एनु हेळ्तारे, कलाप्सि अंत। अदु इदु एनु अंत हेळिद्रे सूर्यन बेळकिगे, अंद्रे सूर्यन किरणगळु एनिरुत्ते अदु बिद्द तक्षण तन्नंताने अदु बेळियुत्ते। इदु समुद्रद तळदिंद हिडिदु ನಾವು ಏನು ದೊಡ್ಡ ದೊಡ್ಡ ಮರಗಳು ಕಾಣ್ತೀವಿ ಅಲ್ಲಿವರೆಗೂ ಅದಾಗೆ ಬೆಳ್ಕೊಳ್ಳೋಂಥದ್ದು, ಇವನ್ ಕಲ್ಲುಗಳ ಮೇಲೂ ನಾವು ಇದನ್ನು ನೋಡಿರ್ತೀವಿ। ಇದು ತುಂಬ ಬೆನಿಫಿಟ್ಸ್ ಇದೆ, ಇದರಲ್ಲಿ ಪ್ರೋಟೀನು, ಗ್ಲುಕೋಸು ಮತ್ತು ವಿಟಮಿನ್ ಎ, ವಿಟಮಿನ್ ಸಿ ಎಲ್ಲ ಇರೋದ್ರಿಂದ ಇಡೀ ಬಾಡಿಗೇ ಒಳ್ಳೆಯದಿದೆ ಇದು। ಮತ್ತು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಮತ್ತು ಆ್ಯಂಟಿ ಇನ್ಫ್ಲಮೇಷನ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಯಾವುದೇ ಥರದ್ದು ನಮಗೆ ರೋಗ ನಿರೋಧಕ ಶಕ್ತಿಗಳು ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ। ಮತ್ತು ಏನಾದರೂ ಹೂನ್ಸ್ ಏನಾದರೂ ಇದ್ದರೆ ಗಾಯಗಳು ಅದನ್ನು ಹೀಲ್ ಮಾಡುತ್ತೆ। ಇದು ಏನು ಸೈಡ್ ಎಫೆಕ್ಟ್ಸ್ ಆಗೋದೇ ಇಲ್ಲ। ಏನಾದರೂ ವಾಮಿಟಿಂಗ್ ಸೆನ್ಸೇಷನ್ ಇದ್ದರೆ ನೀವು ಇದನ್ನು ಯೂಸ್ ಮಾಡಿದ್ರೆ ಅದು ಹೋಗುತ್ತೆ। ಮತ್ತು ಹಲ್ಲು ನೋವಿರುತ್ತಲ್ಲ, ಅದಕ್ಕೆ ಇದ್ರದ್ದು ಪುಡಿನ ನಾವು ಮಸಾಜ್ ಮಾಡಿದ್ರೆ ಬೇಗನೆ ಹೋಗುತ್ತೆ। ಇನ್ಫೆಕ್ಷನ್ ವಿರುದ್ಧ ಹೋರಾಡೋಂಥ ಶಕ್ತಿಗಳನ್ನ ಹೊಂದಿದೆ। ಮತ್ತು ಇದ್ರದ್ದು ಸ್ಮೆಲ್ ಬಂದುಬಿಟ್ಟು ತುಂಬ ಮೈಲ್ಡ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು। ಮತ್ತು ಸ್ಕಿನ್ ಇರಿಟೇಷನ್ ಇರುತ್ತಲ್ಲ, ಅದಕ್ಕೆ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು। ಇದರದ್ದು ಪೇಸ್ಟು ಅಥವಾ ಪೌಡರ್ ನೀವು ಅಪ್ಲೈ ಮಾಡಿದ್ರೆ ಆಯಿತು। ಯಾವುದಾದ್ರೂ ಗಾಯಗಳು ಅಥವಾ ಏನಾದರೂ ಸ್ಕ್ರ್ಯಾಚಸ್ ಥರ ಆಗಿರುತ್ತೆ ಅಲ್ವಾ, ಅದ್ರ ಮೇಲೆ ಏನಿದಿರುತ್ತೆ ಕಲ್ ಹೂವಿಂದು ಪೌಡರು ಮತ್ತು ಕೋಕೋನಟ್ ಆಯಿಲ್ ಎರಡನ್ನು ಮಿಕ್ಸ್ ಮಾಡಿ ನಾವು ಅದಕ್ಕೆ ಅಪ್ಲೈ ಮಾಡೋದ್ರಿಂದ ಆ ಹೂನ್ಸ್ ಎಲ್ಲ ನಿಮಗೆ ರಿಲೀಫ್ ಆಗುತ್ತೆ, ಅಂದರೆ ಹೋಗುತ್ತೆ। ಮತ್ತು ಇದು ಲಿವರ್ಗೂ ತುಂಬ ಒಳ್ಳೆಯದಿದೆ, ಮತ್ತು ಅಸ್ತಮಕ್ಕೂ ಒಳ್ಳೆಯದು, ಕೊಲೆಸ್ಟ್ರಾಲ್ ಲೆವೆಲ್ನ ಇದು ಕಡಿಮೆ ಮಾಡುತ್ತೆ। ನಾವು ಕಲ್ ಹೂವನ್ನ ಯಾವ ಥರ ಸ್ಪೈಸಸ್ ನಾವು ಏನು ಅಡುಗೆಗಳಿಗೆ ಬಳಸ್ತೀವಿ ಆ ಥರನೇ ಇದನ್ನು ನಾವು ಬಳಸಿದ್ರೆ ಆಯಿತು। ದಿನ ನಮ್ಮ ಊಟದಲ್ಲೇ ಆಗಲಿ ಅಥವಾ ಕಷಾಯಗಳಲ್ಲೇ ಆಗಲಿ ಯಾವುದ್ರಲ್ಲಾದ್ರೂ ನಾವು ಇದನ್ನು ಬಳಕೆ ಮಾಡಿದರೆ ಆಯಿತು। ಕೆಲವೊಂದು ವೆಜಿಟೇಬಲ್ಲು ಏನು ನಾವು ರೆಸಿಪೀಸ್ ಮಾಡ್ತೀವಿ ಅದಕ್ಕೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಮತ್ತು ಸ್ಮೆಲ್ ಕೊಡುತ್ತೆ। ಮತ್ತು ಇದನ್ನು ತುಪ್ಪದಲ್ಲಿ ನೆನೆಸಿಬಿಟ್ಟು ನೀವು ಸ್ವೀಟ್ಸ್ ಮಾಡೋದ್ರಿಂದ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ರಿಚ್ ಆಗಿರುತ್ತೆ, ಮತ್ತು ಹೆಲ್ತಿಗೂ ಒಳ್ಳೆಯದಿರುತ್ತೆ। ನಾವು ಏನೋ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ್ದಾದ್ರು ಕುಕ್ಕಿಂಗ್ ಏನು ಮಾಡ್ತೀವಿ ಅಂದ್ರೂ ಅದರಲ್ಲಿ ಒಂದು ಹೆಲ್ತ್ ಕಾನ್ಷಿಯಸ್ ಇದ್ದೇ ಇರುತ್ತೆ ಅಲ್ವಾ। ನೀವು ಆ ಪರ್ಪಸ್ಸಿಗಾದ್ರೂ ಈ ಕಲ್ ಹೂವು ಯೂಸ್ ಮಾಡಿ ನೀವು ಅಡುಗೆಗಳನ್ನ ಮಾಡ್ಕೋಬೋದು, ತುಂಬ ಹೆಲ್ತಿಗೆ ಒಳ್ಳೆಯದಿದೆ। ಕಾಫು, ಕೋಲ್ಡು, ಹೆಡ್ಏಕ್ಸು, ಫೀವರು ಆ ಥರದಕ್ಕೆಲ್ಲ ಇದು ತುಂಬ ಒಳ್ಳೆಯದಿದೆ। ಮತ್ತು ಗ್ಯಾಸ್ಟ್ರಿಕ್ ಏನಂತ ಹೇಳ್ತಾರೆ ಮತ್ತು ಡಯಾಬಿಟಿಕ್ ಪೇಷಂಟ್ಸು ಅವ್ರಿಗಂತೂ ಇದು ತುಂಬ ಒಳ್ಳೆಯದಂತಲೇ ಹೇಳ್ಬೋದು। ಇವಾಗ ಅಸ್ತಮ ಪೇಷಂಟ್ಸ್ ಇರ್ತಾರಲ್ಲ, ಅವರು ಅಷ್ಟು ಇದನ್ನು ರೆಗ್ಯುಲರಾಗಿ ಅಡುಗೆಗಳಲ್ಲಿ ಯೂಸ್ ಮಾಡಿದ್ರೆ ಆಯಿತು। ಇನ್ನೊಂದು, ಕಲ್ ಹೂವಿಂದ ಕಿಡ್ನಿ ಸ್ಟೋನ್ಸ್ ಏನಿರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ನಾವು ಮನೆಯಲ್ಲೇ ಮಾಡ್ಕೋಬೋದು ಯಾವ ರೀತಿ ಅಂತ ಹೇಳಿದ್ರೆ, ನೀವು ಇದನ್ನು ಕಲ್ ಹೂವು ಪೌಡರ್ ಅಥವಾ ಪೇಸ್ಟು ಮಾಡಿ ಅದನ್ನು 2 ಕಪ್ಪು ನೀರಿಗೆ ಹಾಕಿಬಿಟ್ಟು ಅದು ಕಾಲು ಭಾಗಕ್ಕೆ ಇಳಿಯೋಷ್ಟು ಕುದಿಸ್ಬಿಟ್ಟು ದಿನದಲ್ಲಿ ಅಂದರೆ 10-15 ml ಅಷ್ಟು ನೀವು ಅದನ್ನು ಕನ್ಸ್ಯೂಮ್ ಮಾಡ್ತಾ ಬಂದರೆ ಯೂರಿನ್ ಜಾಸ್ತಿ ಆಗಿಬಿಟ್ಟು ನಿಮಗೆ ಏನು ಕಿಡ್ನಿ ಸ್ಟೋನ್ ಇರುತ್ತೆ ಅದು ಕರಗುತ್ತೆ, ಮತ್ತು ಅದರಿಂದ ರಿಲೀಫ್ ಸಿಗುತ್ತೆ, ನಿಮಗೆ ಯಾವುದೇ ಪೇಯ್ನ್ ಇಲ್ಲದೆ ಇರೋ ಥರ ನೋಡ್ಕೊಳುತ್ತೆ। 2 ಸಲ ಮಾರ್ನಿಂಗು ಮತ್ತು ನೈಟು ಮಲಗೋಕ್ಕಿಂತ ಮುಂಚೆ ತೊಗೊಂಡ್ರೆ ಆಯಿತು, ಕಿಡ್ನಿ ಸ್ಟೋನ್ ಎಲ್ಲ ನಿಮಗೆ ಕರಗುತ್ತೆ। ಇನ್ನೊಂದು ಮೇಯ್ನು ಬಂದುಬಿಟ್ಟು ಫರ್ಟಿಲಿಟಿ, ಏನಂತ ಹೇಳಿದ್ರೆ ಬಂಜೆತನ ಅಂತ ಹೇಳ್ತಾರಲ್ಲ, ಅದಕ್ಕೂ ಇದು ರಮಬಾಣ ಅಂತಲೇ ಹೇಳ್ಬೋದು। ನಾವು ಊಟಗಳಲ್ಲಿ ದಿನ 2 ಸರಿನಾದರೂ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿ ಇದನ್ನು ಅಡುಗೆಗಳು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಫರ್ಟಿಲಿಟಿಯಿಂದನೂ ಇದು ಮುಕ್ತಿ ಕೊಡುತ್ತೆ। ಹೋಪ್ಫುಲಿ ಇವತ್ತಿಂದ ವೀಡಿಯೋ ಎಲ್ಲರೂ ಇಷ್ಟಪಟ್ಟಿದ್ದೀರಾ, ಯೂಸ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ। ಇವತ್ತಿಂದ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ।